ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಪೊಲೀಸ್ ಹಾಗೂ ಪೌರ ಕಾರ್ಮಿಕರು ಮತ್ತು ವೈದ್ಯಕೀಯ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಸಾರಿಗೆ ಇಲಾಖೆ ಹಾಗೂ ಜಿಬಿಎಂ ನ್ಯೂಸ್ ಕೊರೋನಾ ವಾರಿಯರ್ಸ್ಗೆ ಪುಷ್ಪ ನಮನ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಳೆದ 48 ದಿನಗಳಿಂದ ಹಲವು ಕಡೆ ಸಿಲುಕಿದ್ದ ದುಡಿಯುವ ವರ್ಗದ ಜನರು ಕೂಲಿ ಕೆಲಸವೂ ಇಲ್ಲದೆ, ಕೈಯಲ್ಲಿ ಹಣವೂ ಇಲ್ಲದೆ, ಹಸಿವಿನಿಂದ ಮತ್ತು ತೀವ್ರ ಸಂಕಷ್ಟದಿಂದ ಬಳಲುವ ಸ್ಥಿತಿ ಉಂಟಾಗಿದ್ದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡ ಕಾರಣ ಕರ್ನಾಟಕ ಸೇರಿದಂತೆ ಪರರಾಜ್ಯಗಳಲ್ಲಿ ಸಿಲುಕಿದ್ದ ಕನ್ನಡಿಗರ ವಲಸೆ ಕಾರ್ಮಿಕರನ್ನು ಕರೆತರಲು ಮತ್ತು ಪರರಾಜ್ಯದ ಕಾರ್ಮಿಕರನ್ನು ಅವರ ರಾಜ್ಯಗಳಿಗೆ ಬಿಟ್ಟು ಬರಲು ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಶ್ರಮಿಸಿದ್ದು, ಅವಶ್ಯಕ ಸೇವೆಗಳ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಕ್ಕಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸಾರಿಗೆ ಘಟಕದ ಚಾಲಕ ಮತ್ತು ನಿರ್ವಾಹಕರನ್ನು ಪುಷ್ಪವೃಷ್ಟಿ ಮೂಲಕ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಪಿಐ ಮಸುಗುಪ್ಪಿ, ಕೊರೋನಾ ಸಂಕಷ್ಟದ ಸಮಯದಲ್ಲಿ ಪೊಲೀಸರು, ಪೌರ ಕಾರ್ಮಿಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಜೊತೆಗೆ ಅವಶ್ಯಕ ಸೇವೆಗಳಲ್ಲಿ ಒಂದಾದ ಸಾರಿಗೆ ಸೇವೆಯನ್ನು ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಅವರನ್ನು ಗೌರವಿಸಿ ಸನ್ಮಾನಿಸುವ ಕೆಲಸ ಮಾಡಿದ್ದು ಸಂತಸ ತಂದಿದೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿಯೂ ಅಗತ್ಯ ಸೇವೆಗಳನ್ನು ಸಿಬ್ಬಂದಿ ನೀಡುವ ಭರವಸೆ ಇದೆ ಎಂದರು. ಹಾಗೂ ರಾಮದುರ್ಗ ತಾಲೂಕಿನ ತಹಶೀಲ್ದಾರ್ ಗಿರೀಶ್ ಸ್ವಾದಿ, ಸಿಪಿಐ ಮಸಗುಪ್ಪಿ, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್, ಡಿಸಿಪಿ ಸಿಂಗಾರವ್ವ ವಂಟಮುರಿ ಹಾಗೂ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿಯ ಮುರಳಿ ದೇಶಪಾಂಡೆ ಉಪಸ್ಥಿತರಿದ್ದರು. ಭಾವನಾತ್ಮಕವಾಗಿ ಎಲ್ಲರೂ ಭಾರತ ಮಾತೆ ಮಕ್ಕಳು ಎಲ್ಲರೂ ಒಂದೇ ಆಗಿ ಇರಬೇಕಾದಂತ ಪರಿಸ್ಥಿತಿಯಲ್ಲಿ ಒಂದೇ ಇದ್ದೀವಿ. ಅದನ್ನ ಇವತ್ತು ಸಾಂಕೇತಿಕವಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ಸರಿಯಾದ ಎಲ್ಲ ಬಂಧುಗಳು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆಲ್ಲರೂ ಕೂಡ ಇನ್ನೊಂದು ಸಾರಿ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಎಲ್ಲ ಕೊರೋನಾ ಟೀಮ್ಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಅಭಿನಂದನೆಗಳನ್ನ ನಮ್ಮ ವೈಯಕ್ತಿಕವಾಗಿ ನಾನು ಇಲಾಖೆಯಿಂದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇವತ್ತಿನ ಈ ಒಂದು ಕೊರೋನಾ ವಾರಿಯರ್ಸ್ ಅವೇರ್ನೆಸ್ ಹಾಗೂ ಅಭಿನಂದನಾ ಸಮಾರಂಭದ ನಮ್ಮ ಭಾಗದ ಜನಪ್ರಿಯ ಯುವ ನಾಯಕರು ಆಗಿರತಕ್ಕಂತ ಸಹೋದರರಾದ ಶ್ರೀ ಮಲ್ಲಣ್ಣ ಯಾದವಾಡ್ ಅವರೇ, ಸನ್ಮಾನ್ಯ ಶಂಕರಗೌಡ ಪಾಟೀಲ್ ಡಿವೈಎಸ್ಪಿ ಸಾಹೇಬ್ರೆ ಹಾಗೂ ಗಿರಿಸ್ವಾದಿ ಮಾನ್ಯ ತಹಶೀಲ್ದಾರ್ ರಾಮದುರ್ಗ ಸಾಹೇಬ್ರೆ ಹಾಗೂ ಮಾನ್ಯ ಮುರಳೀಧರ್ ದೇಶಪಾಂಡೆ, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮಾನ್ಯ ಕುಮಾರಿ ಸಿಡಿಪಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ವೈದ್ಯಕೀಯ ಇಲಾಖೆ ಹಾಗೂ ಇನ್ನುಳಿದಂಥ ಎಲ್ಲ ನಮ್ಮ ವರ್ತಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸಮಾರಂಭದ ಮುಖ್ಯ ಅಭಿವಾರಿಗಳಾಗಿರ್ತಕ್ಕಂಥ ಎಲ್ಲ ಕೊರೋನಾ ವಾರಿಯರ್ಸ್, ವೈದ್ಯಕೀಯ ಆಶಾ ಕಾರ್ಯಕರ್ತೆಯರು, ಕೆಎಸ್ಆರ್ಟಿಸಿ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ನಮ್ಮ ಕೊರೋನಾ ಬಾಯ್ಸ್ ಯೂತ್ ಸೇನೆದಾರಲ್ಲ ಅವರು ಹಾಗೂ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸೊರೆಬಾಣದ ನನ್ನ ಸಹೋದರರೇ, ಹಿರಿಯರೇ, ತಾಯಂದಿರೇ, ಸಹೋದರಿಯರೇ ಹಾಗೂ ಬಂಧುಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಒಂದು ಯುದ್ಧದ ಸನ್ನಿವೇಶ. ಯುದ್ಧ ಸನ್ನಿವೇಶ ಅಂದ್ರೆ ಹೆಂಗಿರ್ತದೆ, ಒಂದು ಯಾವುದೋ ಒಂದು ಯುದ್ಧಕ್ಕೆ ಒಬ್ಬ ರಾಜ ಆಗ್ಲಿ ಅಥವಾ ಒಂದು ಸೇನಾ ಪಡೆ ಹೊರಟಿದೆ ಅಂತಂದ್ರೆ ಒಂದು ಮತ್ತೊಂದು ಆ ದೇಶ, ಆ ನಾಡು ಅಥವಾ ಆ ಸಾಮ್ರಾಜ್ಯನ ಉಳಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೇನ್ ಬೇಕು, ಮುಖ್ಯವಾಗಿ ಅವ್ರಿಗೇನ್ ವೆಪನ್ಸ್ಗಳು ಬೇಕು, ಬಂದೂಕಗಳು ಬೇಕು, ಮದ್ದು ಗುಂಡುಗಳು ಬೇಕು, ಬೇರೆ ಏನ್ ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಬೇಕಾಗ್ತದಪ್ಪ ಅಂತಂದ್ರೆ ಆ ಚೈತನ್ಯ, ಸಪೋರ್ಟ್ ಮತ್ತೆ ನಾನು ನಿಮ್ಗೆ ಆರೈಕೆ ಮಾಡೋದು ಇದೆಯಲ್ಲ, ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ಆರೈಕೆ ಮಾಡ್ತಕ್ಕಂಥದ್ದು ಆ ವಿಶ್ವಾಸನ ಏನು ಶುಭಾಶಯಗಳೇನು ಕೊಡ್ತಾರಲ್ಲ ಆ ಒಂದು ಕೆಲಸ ಮಾತ್ರ ಬಹಳಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿಕೆ ನಾನು ಇಚ್ಛಪಡ್ತೀನಿ. ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ಏನಿದೆ, ಇಡೀ ವಿಶ್ವವನ್ನ ಬಾಧಿಸ್ತಕ್ಕಂಥ ರೋಗ ಇದು. ಆ ರೋಗದ ವಿರುದ್ಧ ಹೋರಾಡಲಿಕ್ಕೆ ನಾವೆಲ್ಲರೂ ಕೂಡ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಲ್ಲಿ ಹಾಗೆ ನಾವೆಲ್ಲರೂ ಕೂಡ ಹೋರಾಡ್ತಾ ಇದೀವಿ. ಸೊ ಅದ್ರ ಜೊತೆಗೆ ನೀವೇ ಎಲ್ಲರೂ ಕೂಡ ಹೋರಾಡ್ತಾ ಇದ್ದೀರಿ. ಆದ್ರೆ ನೀವೇ ಏನು ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಆದೇ ಆಗಿ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ನೀವೇನು ಇವತ್ತು ಹುಮ್ಮಸ್ಸನ್ನು ಕೊಡ್ತಾ ಇದ್ರಿ, ಏನ್ ನಮ್ಗೆ ಹುಮ್ಮಸ್ಸನ್ನು ಉತ್ಸಾಹನ ತುಂಬತಾ ಇದ್ರಿ, ಈ ಕೆಲಸ ನಮಗೆ ಮಾಡಿರೋದ್ರಿಂದ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರಣೆ,
ನಾವು ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ನಮ್ಮ ಜನಗಳು ನಮ್ಮ ಜನರನ್ನು ರಕ್ಷಣೆ ಮಾಡಬೇಕು ಈ ರೋಗದಿಂದ ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯಂತೆ ಅದು ರಿಸ್ಕ್ ಅನ್ನೋದಕ್ಕೆಲ್ಲ ಜಾಸ್ತಿ ನಾವು ಜವಾಬ್ದಾರಿ ಅಂತ ನಾವು ಭಾವಿಸಿದ್ವಿ ಅದು ಯಾಕೆ ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮ ಜನರನ್ನು ರಕ್ಷಣೆ ಮಾಡೋದು ಅದು ನಮ್ಮ ಜವಾಬ್ದಾರಿ ನಮ್ಮ ಜನರಿಗೋಸ್ಕರ ಸಹಾಯ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸಿದ್ವಿ ಆ ಜವಾಬ್ದಾರಿಯನ್ನು ಮತ್ತೆ ಮತ್ತೆ ನೀವು ನೆನಪಿಸ್ತಾ ಇದ್ರೆ ನಮಗೆ ಇವತ್ತು ನೆನಪಿಸೋದ್ರ ಜೊತೆಗೆ ನೀವು ಕೊಟ್ಟಿರತಕ್ಕಂಥ ಸೇವೆಗೆ ನೀವು ಮಾಡಿರ್ತಕ್ಕಂಥ ಸೇವೆಗೆ ನಾವು ಚಿರಋಣಿ ಇದೀವಿ ಮತ್ತು ನಿಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಇಡೀ ಸೂರ್ಯಭಾನ್ ಮತ್ತು ಮನೆಯವಾಳದ ಎರಡು ಅವರು ಗ್ರಾಮಗಳ ಎರಡು ಸಂಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇರ್ಬೋದು ಹಾಗೂ ವಿಶೇಷವಾಗಿ ನಮ್ಮ ವರ್ತಕರ ಸಂಘದವರು ಸುಮಾರು ಒಂದು ವಾರ 15 ದಿವಸದಿಂದ ನಮಗೆ ಗಂಟು ಬಿತ್ತು ಸರ್ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ತೀವಿ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಗಂಟು ಬಿದ್ರು ಬಟ್ ನಮಗೆ ಅನಿಸಿರೋದೇನು ಅಭಿನಂದನೆ ಕಾರ್ಯಕ್ರಮ ಏನು ಮಾಡ್ತೀರಿ ಬಟ್ ಇನ್ನೂ ನಮ್ಗೆ ಯುದ್ಧ ಕೊನೆ ಹೋಗಿಲ್ಲ ಯುದ್ಧ ಸ್ಟಾರ್ಟ್ ಏನು ಯುದ್ಧ ಮುಗಿಲಿ ಮುಗಿದಾದ್ಮೇಲೆ ಒಂದ್ಸರಿ ನೀವು ಮಾಡ್ರಿ ಅನ್ನೋಂತ ಮಾತನ್ನ ನಾನು ನಾಗರಾಜವರಾಗ್ಲಿ ವರ್ತಕ ಸಂಘದ ಎಲ್ಲ ಪ್ರತಿನಿಧಿಗಳಲ್ಲೇ ಹಂಚಿಕೊಂಡೆ ನಾನು ಸರ್ ಬೇಡ ಸರ್ ಅವರು ಯುದ್ಧಕ್ಕಿಂತ ಮುಂಚೆನೇ ನಿಮಗೋಸ್ಕರ ನಾವು ಬೂಸ್ಟ್ ಮಾಡಬೇಕು ಒಂದು ಉತ್ಸಾಹ ತುಂಬಬೇಕು ನಮ್ಮ ಜನ ಎಲ್ಲ ಬಹಳ ಕಾಯಕತ್ತಾರ ದಯವಿಟ್ಟು ಎಲ್ಲರೂ ಬರಬೇಕು ಅಂತೇಳಿ ನಮಗ ನಮ್ಮ ಎಲ್ಲ ತಾಲೂಕಾ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿರೋದ್ರಿಂದ ನಾವು ಇವತ್ತಿನ ದಿವಸ ಬಂದ್ವಿ ಹಾಗೆ ನೀವೆಲ್ಲರೂ ಕೂಡ ನಮ್ಮ ಇಡೀ ಸೂರ್ಯಭಾನದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ನಿಂದ ಹಿಡ್ಕೊಂಡು ಎಂಡಿಂಗ್ ಪಾಯಿಂಟ್ ವರೆಗೂ ಇಲ್ಲಿ ರೀಚ್ ಆಗೋವರೆಗೂ ನೀವು ಎಲ್ಲ ತಾಯಂದಿರು ಸಹೋದರಿಯರು ಚಿಕ್ಕ ಚಿಕ್ಕ ಮಕ್ಕಳು ಹಿರಿಯರು ಎಲ್ಲ ವರ್ಗದವರು ಸೂರ್ಯಭಾನದ ಎಲ್ಲ ನನ್ನ ಸಹೋದರರು ಹಿರಿಯರೆಲ್ಲ ತಿಳಿಸಿರ್ತಕ್ಕಂಥ ಎಲ್ಲ ಈ ಪ್ರೀತಿ ಉತ್ಸಾಹ ಮತ್ತು ಈ ಹಾರೈಕೆ ವಿಶೇಷ ಆಶೀರ್ವಾದಗಳು ಏನಿದಾವಲ್ಲ ಆ ಆಶೀರ್ವಾದಗಳೊಂದಿಗೆ ನಾವು ಇವತ್ತು ಬಹಳಷ್ಟು ಖುಷಿಯಾಗಿದ್ದೀವಿ ಮತ್ತು ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಾತಿನಲ್ಲಿ ನಾವು ವ್ಯಕ್ತಪಡಿಸಲಿಕ್ಕೆ ಆಗಂಗಿಲ್ಲ ಅಂತ ಒಂದು ಪ್ರೀತಿಯನ್ನು ನೀವೆಲ್ಲರೂ ಕೂಡ ತೋರಿಸಿದ್ರು ಇವತ್ತು ಆ ಪ್ರೀತಿಯಿಂದ ನಾವು ಇನ್ನೂ ಒಂದಿಷ್ಟು ಹೆಚ್ಚು ನಾವು ಜವಾಬ್ದಾರಿಯನ್ನು ತಗೊಂಡು ನಿಮ್ ಕೆಲಸ ಮಾಡ್ತೀವಿ ನೀವೆಲ್ಲರೂ ಕೂಡ ಇದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸನ ನಮ್ಮ ಜೊತೆ ನಮ್ಮ ಇಲಾಖೆ ಜೊತೆ ನೀವು ಸೇರಿಸ್ರಿ ವಿಶೇಷವಾಗಿ ಯುವಕರು ಬಂದಿರತಕ್ಕಂಥವರೆಲ್ಲರೂ ನಾವು ಕಾರ್ಯಕ್ರಮ ಮಾಡಿ ಒಂದು ಸರ್ವ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರಿ ಅಂತ ದಯವಿಟ್ಟು ಮನೆಗೆ ಹೋಗ್ಬಿಟ್ರೆ ಈ ಕಾರ್ಯಕ್ರಮ ಮುಗಿಯಂಗಿಲ್ಲ ಯುದ್ಧ ಸ್ಟಾರ್ಟ್ ಆಗಿದೆ ಈಗ ಯುದ್ಧದಲ್ಲಿ ಏನೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾನು ಆಗ್ಲೇ ಪಡ್ಕೊತಾ ಇದ್ದೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೇಳಿ ಕಡ್ಡಾಯವಾಗಿ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು ಕೊರೋನಾ ಯಾರು ನೀವು ಅಭಿನಂದನೆ ಮಾಡಿದ್ರಿ ಅಥವಾ ನೀವು ಇದನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ದುರ್ಗರ ಇರಂಗಿಲ್ಲ ಎಲ್ಲಿ ನೀವು ಯಾವುದೇ ಒಂದು ಕಂಡೀಷನ್ ಅಂತ ಫೇಲ್ ಆದ್ರಿ ಸೋಷಿಯಲ್ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡ್ಲಿಲ್ಲ ಮಾಸ್ಕ್ ಹಾಕೊಂಡು ಮಾಸ್ಕ್ ಹಾಕೊಳಾರ್ದೆ ನೀವು ಏನಾದ್ರೂ ಮಾಡಿದ್ರಿ ಅಂತಂದ್ರೆ ಅದರಿಂದ ಬಹಳಷ್ಟು ರಿಸ್ಕ್ ನಮ್ಮ ಜೀವನ ನಾವು ಉಟ್ಕೋತೀವಿ ಆದಷ್ಟು ಯುವಕರಲ್ಲಾದ್ರಿ ದಯವಿಟ್ಟು ಜಾಗೃತಿಯನ್ನು ಕೊಡ್ತಕ್ಕಂತ ಕೆಲಸ ಮಾಡಿ ಇದು ಅಭಿನಂದನಾ ಕಾರ್ಯಕ್ರಮ ಅಷ್ಟೇ ಅಲ್ಲ ಇದು ಒಂಥರ ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ತಕ್ಕಂಥ ಕಾರ್ಯಕ್ರಮ ಇದು ಈ ಕೆಲಸದಲ್ಲಿ ನಾವು ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿಯಾದಂತ ಜಾಗೃತರಾಗಿರ್ಬೇಕು ಅಂತಕ್ಕಂಥ ಹೇಳುವಂಥ ಕಾರ್ಯಕ್ರಮ ಕೊರೋನಾ ಹುಡುಗರನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ರು ಹಿಡ್ಕೊಂಡು ಬಂದಿರತಕ್ಕಂಥ ವರ್ತಕರ ಸಂಘದ ಎಲ್ಲ ಪ್ರತಿನಿಧಿಗಳು ಇರ್ಬೋದು ಬಂದಿರತಕ್ಕಂಥ ಎಲ್ಲ ತಾಯಂದಿರು ಹೃದಯವಂತರು ಎಲ್ಲರೂ ಏನಿದ್ರಿ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಸಿ ಎಲ್ರಿಗೂ ಜಾಗೃತಿ ಕೊಡಿಸಿ ಟೂ ವೀಲರ್ ಮೇಲೆ ಫೋರ್ ವೀಲರ್ ಗಳಲ್ಲಿ ಹೋಗ್ತಕ್ಕಂಥ ಡಿಸ್ಟೆನ್ಸಿಂಗ್ ಅನ್ನು ಮೇಂಟೈನ್ ಮಾಡಿಸಿ ಆಮೇಲೆ ಯಾವುದೇ ಅಂಗಡಿ ಮುಖಂಡಗಳಿಗೆ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸ್ ಪ್ರಕಾರ ನೀವೆಲ್ಲರೂ ಕೂಡ ರೆಗ್ಯುಲೇಷನ್ ಮಾಡಿಸಿ ಮೊನ್ನೆ ಎಲ್ಲ ಹೇಳಿದ ಆ ಪ್ರಕಾರ ಆಗ ಮಾಡೋದ್ರ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಈ ಅಭಿನಂದನೆ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಈ ಒಂದು ಸನ್ಮಾನವೇನಿದೆ ಆಗ ಅದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ ನಾವು ಈ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೂ ನೀವು ಆ ರೀತಿ ನಡ್ಕೊಂಡು ಈ ಕೊರೋನಾ ವಾರಿ ಸಾರಿ ಕೊರೋನಾವನ್ನ ಈ ನಮ್ಮ ನಾಡಿನಿಂದ ಅಥವಾ ನಮ್ಮ ದೇಶದಿಂದ ಹೊಡೆದೋಡಿಸಿ ಯಾವಾಗ ನಾವು ನೆಮ್ಮದಿ ಹೆಸರು ಬಿಡ್ತೀವಿ ಅಲ್ಲಿವರೆಗೂ ನಮ್ಮ ಯುದ್ಧ ಕೊನೆ ಆಗಂಗಿಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಡಬೇಕಾಗ್ತದೆ ಅಲ್ಲಿವರೆಗೂ ನಮ್ಗೆ ಇದೇ ಒಕ್ಕಟ್ಟಿರ್ಬೇಕು ನಿಮ್ ವಿಶಸ್ಸು ನಿಮ್ ಬ್ಲೆಸ್ಸಿಂಗ್ಸ್ ಎಲ್ಲ ಅದೇ ರೀತಿ ಒಕ್ಕಟ್ಟಾಗಿರ್ಬೇಕಾಗ್ತದೆ ಸೊ ಎಲ್ರೂ ಕೂಡ ಒಕ್ಕಟ್ಟಾಗಿರೋಣ ನಾವು ಒಕ್ಕಟ್ಟಾಗಿದ್ವಿ ಅಂತಂದ್ರೆ ಇಡೀ ಜನಗಳೆಲ್ಲ ಜಾಗೃತರಾಗಿದ್ವಿ ಅಂತಂದ್ರೆ ನಿಮ್ ಸಪೋರ್ಟ್ ನಮ್ಮೆಲ್ಲ ಇಲಾಖೆಯವ್ರ ಜೊತೆ ಇತ್ತು ಅಂತಂದ್ರೆ ಯಾವುದೇ ಕೊರೋನಾ ರೋಗ ಒಂದ್ ಹಳ್ಳಿ ಊರಾಗ ನಾಟಕ ಮಾಡ್ಕೊಳ್ತಿದ್ರು ಹಳ್ಳಿ ಊರ್ ನಾಟಕ ಗೊತ್ತದ ಬಂದ ಎಲ್ಲ ವೇದಿಕೆ ಮೇಲೆ ಸಾವಿರಾರು ಮಂದಿ ಕೂಡಿಸಿದ್ರು ಎಲ್ಲರಿಗೆ ಮಾರಾಪಣೆ ಸ್ವಾಗತ ಎಲ್ಲ ಆಗ್ತದೆ 11 ಹತ್ತು 12 ಹತ್ತು 1 ಹತ್ತು 2 ಹತ್ತು ನಾಟಕನ ಚಲಾವರು ಅವಾಗ ಒಬ್ಬ ಎದ್ದಿಂತ ಭಾಷಣ ಮಾಡಕತ್ತ ಮೂರು ಕೂತಿದ್ರು ಒಬ್ಬ ಎದ್ದಿಂತ ಕೈ ಬಂದು ಕೇಳ್ದ ಏ ಆಯ್ತು ಅವ್ರ ಮಾತು ಮುಗಿಸ್ತೀನಿ ಅಂತ ಭಾಷಣ ಮಾಡೋದ ಏ ಇಲ್ಲೇ ಸರ್ ನೀವು ಮಾತಾಡಕ್ ಕೇಳಿದ್ರು ಮಾತಾಡ್ರಿ ಆ ಎದ್ದಿಂದ ಯಾರು ಕಸಿಯಲ್ಲ ಆ ಹುಡುಗ ಕೇಳ ಹಂಗಾಗತ್ತೆ ಬೇಳೆ ಆದ್ರ ಸಿಂಪೆ ಸಾಹೇಬ್ರಿ ಅವರ ಸಾಕಷ್ಟು ನಾವು ಓಡ್ಕೊಂಡು ಬಂದೀವಿ ನಿಮ್ಮ ಒಂದು ಮೆಚ್ಚತಕ್ಕಂಥ ವಿಷಯ ನನ್ನ ಮರ್ಯಾದ ಸೂರ್ಯಭಾನ್ ಜನರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ನಮ್ದು ಏನಂತಂದ್ರೆ ಸರ್ಕಾರ ಮಾಡುವಂಥ ಕೆಲಸಕ್ಕೆ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದೆ ಮೊದಲು ನಿಮ್ಮ ಎಲ್ಲರಿಗೂ ನಮ್ಮ ಪರವಾಗಿ ಸರ್ಕಾರ ಕೈದೆ ಮಾಡುತ್ತಾರೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ಅಧಿಕಾರಿಗಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಷ್ಟಪಟ್ಟಾರ
ನಾನು ಅಂಗನವಾಡಿ ಅಧಿಕಾರಿ ಇಲಾಖೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸಾಕಷ್ಟು ಕಷ್ಟಪಟ್ಟರೆ ನಾನು ಮಠ ಊರಲ್ಲಿ ರಾಮದುರ್ಗ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿವಿ ಮಾನ್ಯ ಶಾಸಕರ ಅಧ್ಯಕ್ಷತೆ ಎಲ್ಲ ಜನಜಾಗೃತಿ ಮೂಡಿಸಿ ಎಲ್ಲ ಮಾಡಿದ್ವಿ ಆದ್ರೆ ನನಗೆ ಈ ಭೇಟಿ ಸಿಕ್ಕಂತ ಸರ್ಕಾರ ಎಲ್ಲರೂ ತಪ್ಪು ಕೈನಪ್ಪ ವರ್ತಕ ಸಂಘದವರು ಅಂತ ಅವರು ನನ್ನ ಕುಟುಂಬ ಸದಸ್ಯರಾಗಿಬಿಟ್ರು ನಾವು ಸಿದ್ದೇ ಸಾಹೇಬರು ಎಷ್ಟು ಸಲ ನಮ್ಮನ್ನು ಕರೆದಾರ ನಾವು ಸಲ ಬಂದ್ವಿ ನಾವೇನು ಸರ್ಕಾರ ಸೂಚನೆಗಳಿಗೆ ಅವರು ನಾವು ಹೊಂದಾಣಿಕೆ ಮಾಡಿ ಅದ ಟೈಪ್ ನಡೆಸ್ಕೊಂಡು ಬಂದ ಕರೋನಾ ಬಗ್ಗೆ ನೀವು ಸಾಕಷ್ಟು ಸಲ ಬಂದೀವಿ ಹೇಳಿವಿ ಎಲ್ಲ ಮಾಡಿ ಹೋಗಿವಿ ಕರೋನಾದೊಂದು ಮಹತ್ವ ಕೆಲಸ ಹೇಳ್ಬಿಡ್ತೀನಿ ನಿಮಗೆ ಕರೋನಾ ಕಣ್ಣಿಗೆ ಕಣ್ಣದ ವೇರಿ ಐತಿ ಸುಮಾರು ನಾವೀಗ ಮೂರನೇ ಲಾಕ್ಡೌನ್ ಅಂತಿಗೆ ಬಂದೀವಿ ಇವತ್ತು 12ನೇ ತಾರೀಕು 17ನೇ ತಾರೀಕಿಗೆ ಮೂರನೇ ಹಂತ ಲಾಕ್ಡೌನ್ ಮುಗಿತದೆ 22 ದಿವಸದ್ದು 19 ದಿವಸದ್ದು 14 ದಿವಸದ್ದು ಈ ಮೂರು ಲಾಕ್ಡೌನ್ ಮುಗಿತಾವ ಮುಂದಿನ ಏನು ಮಾಡಬೇಕಂತೇಳಿ ಅದು ಕೇಂದ್ರ ಸರ್ಕಾರ ಮಟ್ಟದಾಗ ರಾಜ್ಯ ಸರ್ಕಾರ ಮಟ್ಟದ ನಿರ್ಣಯ ಕೊಡ್ತದೆ ಸಿಪಿಐ ಸರ್ ಬೆಳೆದಂಗೆ ನನ್ನ ಎಲ್ಲ ಸೂರ್ಯಭಾನ್ ಮನೆಯ ಮತ್ತು ಸರೌಂಡಿಂಗ್ ಎಲ್ಲ ಗ್ರಾಮದಲ್ಲಿ ಎಲ್ಲ ನನ್ನ ಹಿರಿಯರಿಗೆ ನನ್ನ ಯುವ ಮಿತ್ರರಿಗೆ ನನ್ನ ವರ್ತಕ ಸಂಘದವರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇದು ಇದು ಈಗ ಮುಗಿದಿಲ್ಲ ಏನಿದೆ ಜಾಸ್ತಿ ಜಗತ್ತು ಗೊತ್ತಿಲ್ಲ ದಯವಿಟ್ಟು ಮೊದಲು ಹೆಂಗೆ ಮೆಂಟೈನ್ ಮಾಡ್ಬೇಕಂದ್ರಿ ಕಂಪಲ್ಸರಿ ಆಗಿ ಮಾಸ್ಕ್ ಮಾಡ್ಕೊಳ್ಳಿ ಸ್ಯಾನಿಟೈಸರ್ಸ್ ಮಾಡ್ಕೊಳ್ಳಿ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿ ಇವು ಮೂರು ಅದು ಜಾತ ನಿಂತಂತ ಬಿಡಬೇಡ್ರಿ ಅವರು ಒಂದು ತಮ್ಮಲ್ಲಿ ವಿನಂತಿ ಏನಂತಂದ್ರೆ ಇವತ್ತೇನು ಮಾಡಿದಿರಲ್ಲ ಇದು ನಿಮ್ಮ ಪ್ರೀತಿಯ ದುರ್ದಕವಾಗಿ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಮತ್ತಿಸಿ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ರೆ ಅಂತೇಳಿ ತಮಗೆ ಹೇಳಿಕೆ ಇಷ್ಟಪಡ್ತೀನಿ ಅದರಾಜ್ ತಾಯಿಯವರು ನಮ್ಮ ನಾಗರಾಜರು ಗೋಪಾಲಣ್ಣವರು ವರ್ತಕ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳು ಅವರು ಹೆಂಗಂತಂದ್ರೆ ಸಿಪಿಐ ಸಾಹೇಬರು ನಾವು ಕೂಡಿ ನಮ್ಮ ಮೇಲಧಿಕಾರಿಗಳಾದಂಥ